ಇವತ್ತು ಒಂದು ಶುಗರ್ ಮಿಲ್ಲು, ಮೈ ಶುಗರ್ ಅಂತ ಒಂದು ಶುಗರ್ ಮಿಲ್ಲನ್ನು ನಿರ್ವಹಣೆಯನ್ನು ಮಾಡಿ ನಡೆಸುವಂಥ ಕಾಳಜಿ ಆಗಲಿ ಆಸಕ್ತಿ ಆಗಲಿ ಏನನ್ನು ವಹಿಸದೆ ಕೈ ಬಿಟ್ಟು ಕುಂತವರು ನಮ್ಮ ಬೇರೆ ಬೇರೆ ಪಕ್ಷದ ನಾಯಕರುಗಳು. ಅವ್ರ ಸರ್ಕಾರದಲ್ಲಿ ಈ ಮೈ ಶುಗರನ್ನು ನಡೆಸೋ ರೀತಿ ಏನೂ ಪ್ರಯತ್ನ ಮಾಡಲಿಲ್ಲ. ಯಾರು ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೂ ಮಾಡ್ಲಿಕ್ಕೆ ಬಿಡೋಲ್ಲ, ಬರೀ ಚೇಷ್ಟೆ ರಾಜಕೀಯ, ಬರೀ ಎತ್ಕಟ್ಟೋದು ಎತ್ಕಟ್ಟೋದು ರಾಜಕೀಯ ಮಾಡೋದು. ಈ ರೀತಿ ಪರಿಸ್ಥಿತಿ ವಾತಾವರಣದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡೋಂಥದ್ದವ್ರು ನಾಯಕತ್ವ ಕೊಡೋದು ಸ್ವಾರ್ಥಕ್ಕಾಗಲ್ಲ. ಒಂದು ನಾಯಕ ಅಂದ್ರೆ ಏನು? ಜನರು ಭರವಸೆ ವಿಶ್ವಾಸ ಗಳಿಸಿರೋನು, ಜನಪರವಾಗಿ ನಿಂತ್ಕೊಳ್ಳೋನು, ತನಗೇನು ಬೇಡ್ಕೋಬೇಕು, ತನಗೇನು ಪಡ್ಕೋಬೇಕು, ತಾನೇನು ಭಿಕ್ಷೆ ಪಡ್ಕೋಬೇಕು, ಇನ್ನೊಬ್ಬರ ರಕ್ತ ಇರುವಂಥವನು, ಅವನ ನಾಯಕ ಅಂತ ಕರಿತೀರಾ? ಅವ್ರನ್ನೇನಂತ ಕರಿತೀರಾ? ಇಂಥವ್ರನ್ನೆಲ್ಲ ಬೆಳೆಸ್ಕೊಂಬಿಟ್ಟು ಇಂಥವ್ರಿಗೆಲ್ಲ ಇವತ್ತು ಪಾಠ ಕಲಿಸುವಂಥದ್ದು ಆಗಬೇಕು. ಇವತ್ತೊಂದು ಶುಗರ್ ಮಿಲ್ಲು, ಮೈ ಶುಗರ್ ಅಂತ ಒಂದು ಶುಗರ್ ಮಿಲ್ಲನ್ನು ನಿರ್ವಹಣೆಯನ್ನು ಮಾಡಿ ನಡೆಸುವಂಥ ಕಾಳಜಿ ಆಗಲಿ ಆಸಕ್ತಿ ಆಗಲಿ ಏನನ್ನು ವಹಿಸದೆ ಕೈ ಬಿಟ್ಟು ಕುಂತವರು ನಮ್ಮ ಬೇರೆ ಬೇರೆ ಪಕ್ಷದ ನಾಯಕರುಗಳು. ಅವ್ರ ಸರ್ಕಾರದಲ್ಲಿ ಈ ಮೈ ಶುಗರನ್ನು ನಡೆಸೋ ರೀತಿ ಏನೂ ಪ್ರಯತ್ನ ಮಾಡಲಿಲ್ಲ. ಯಾರು ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೂ ಮಾಡ್ಲಿಕ್ಕೆ ಬಿಡೋಲ್ಲ, ಬರೀ ಚೇಷ್ಟೆ ರಾಜಕೀಯ, ಬರೀ ಎತ್ಕಟ್ಟೋದು ಎತ್ಕಟ್ಟೋದು ರಾಜಕೀಯ ಮಾಡೋದು. ಈ ರೀತಿ ಪರಿಸ್ಥಿತಿ ವಾತಾವರಣದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡೋಂಥದ್ದವ್ರು ನಾಯಕತ್ವ ಕೊಡೋದು ಸ್ವಾರ್ಥಕ್ಕಾಗಲ್ಲ. ಒಂದು ನಾಯಕ ಅಂದ್ರೆ ಏನು? ಜನರು ಭರವಸೆ ವಿಶ್ವಾಸ ಗಳಿಸಿರೋನು, ಜನಪರವಾಗಿ ನಿಂತ್ಕೊಳ್ಳೋನು, ತನಗೇನು ಬೇಡ್ಕೋಬೇಕು, ತನಗೇನು ಪಡ್ಕೋಬೇಕು, ತಾನೇನು ಭಿಕ್ಷೆ ಪಡ್ಕೋಬೇಕು, ಇನ್ನೊಬ್ಬರ ರಕ್ತ ಇರುವಂಥವನು, ಅವನವ್ರ ನಾಯಕ ಅಂತ ಕರಿತೀರಾ? ಅವ್ರನ್ನೇನಂತ ಕರಿತೀರಾ? ಇಂಥವ್ರನ್ನೆಲ್ಲ ಬೆಳೆಸ್ಕೊಂಬಿಟ್ಟು ಇಂಥವ್ರಿಗೆಲ್ಲ ಇವತ್ತು ಪಾಠ ಕಲಿಸುವಂಥದ್ದು ಆಗಬೇಕು.